ಸುಮ್ಮನೆ ಸುಮ್ಮನೆ ನೀವು ಪಬ್ಲಿಸಿಟಿ ಕೊಟ್ಟು ಇಲ್ಲದೆ ಇರೋರನ್ನ ನಾವೇನು ಸರ್ಕಸ್ ಮಾಡ್ತಲ್ಲ, ಸಾರಿ ನಿಮ್ ಪ್ರಶ್ನೆ ಕೇಳಿ. ಹೇಳಿ, ಅದು ನನ್ನ ಇಂಡಿವಿಜುವಲಿಟಿ ಆಗುತ್ತೆ. ಸಿ, ಆಕ್ಟಿಂಗ್ ಇಸ್ ಡಿಫ್ರೆಂಟ್. ಓಕೆ, ಶೀಸ್ ಅ ಪ್ರೊಡ್ಯೂಸರ್ ಆಸ್ ವೆಲ್ ಆಸ್ ಅವ್ರ ಬ್ಲಡ್ಡಲ್ಲಿ ದಟ್ ಐ ವಾಂಟ್ ಟು ಸರ್ವಿಸ್ ಮಾಡ್ಬೇಕಂತಿದೆ. ಅದಕ್ಕೇನೆ ಅಮ್ಮ ಹೋದ ಮೇಲೆ ಯಾಕೆ ಶಕ್ತಿಧಾಮಾಗಿ ಇವ್ರು ಪ್ರೆಸಿಡೆಂಟ್ ಆಗ್ತಾರೆ ಅಂದರೆ, ಒಂದು ಭರವಸೆ, ಒಂದು ನಂಬಿಕೆ. ನನ್ನ ದೊಡ್ಡ ಮಗ ನನ್ನ ದೊಡ್ಡ ಸೊಸೆ ಆಗಬೇಕು, ಅಲ್ಲಿ ಅವ್ರು ಮಾಡ್ತಾರೆ ಕೆಲಸ, ಅವ್ರ ನಂಬಿಕೆ ಅಮ್ಮನಿಗೆ. ಸೊ ಅಮ್ಮ ಹೋಗಿ 11 ದಿವಸ ಬಂದು ಕೆಂಪಯ್ಯವರು ಜಯಮಾರವ್ರು ಬಂದು ನೀವು ಆಗಿ ಎದ್ದಿದ್ದೀವಿ, ಒಂದು ನಿಮಿಷ ಜಸ್ಟ್ ಅಂದರೆ ಇವತ್ತು ನಾನು ಎಷ್ಟು ಹೆಮ್ಮೆ ಹೇಳ್ಕೊಳ್ತೀನಿ ಅಂದರೆ, ಮಕ್ಕಳಿಗೆ ಯೂಶ್ವಲಾಗಿ ಏನಂತೀವಿ, ಇಷ್ಟೇ ಊಟ. ನಾನು ಫಸ್ಟ್ ಹೇಳಿದ್ದು ಹಂಗೇನೆ, ಇದು ಬಂದು ಜೈಲಲ್ಲ ಮಕ್ಕಳ, ಇದು ಜೈಲಲ್ಲ, ಇದು ಇದು ನಿಮ್ಮ ಹಕ್ಕು. ನಿಮ್ಗೇನಿಲ್ಲ ಅಂತ ಬಂದು ನಾವು ಇದು ಕೊಡ್ತಿದ್ವಿ ಅಂತ ತಿಳ್ಕೊಬೇಡಿ, ಇದು ನಿಮ್ಮ ಹಕ್ಕು, ನಿಮಗೆ ಸಿಗ್ತಾ ಇದೆ, ನಿಮ್ಮ ಹಕ್ಕು ನಿಮ್ಗೆ ಸಿಗ್ತಾ ಇದೆ. ಅದನ್ನು ಮನಸ್ಸು, ಯಾಕಂದರೆ ವಿ ಹ್ಯಾವ್ ಟು ಎಜುಕೇಟ್. ದೇ ಶುಡ್ ನಾಟ್ ಫೀಲ್ ಎಲ್ಲೋ ಊರು ಬಿಟ್ಟು ಬಂದಿದ್ದೀವಿ, ನಮ್ಗೆ ಊಟ ಕೊಡ್ತಾರೆ, ನಮ್ಮ ಬೆಲ್ ಹೊಡೆದ ತಕ್ಷಣ ಅವ್ಕ ನೋ ಸಲ ಮಾಡಿತಾ ಇದ್ರು ಅವ್ರಿಗೆಲ್ಲ ಮಾಡಬೇಡಿ, ಮಕ್ಕಳಲ್ಲಿ ಸಲ ಮಾಡಿಬೇಡಿ. ಒಂದು ಸಲ ಮಾಡಿಬೇಕಾದ್ದು ನ್ಯಾಷನಲ್ ಫ್ಲ್ಯಾಗ್ ಹೊಡಿಬೇಕು ಸಲ, ನಮಗಲ್ಲ. ನಾವು ಸಲ ಮಾಡಿಸ್ಕೊಂಡ್ರೆ ಬೇರೆ ಇದಾಗುತ್ತೆ. ಬಟ್ ನಾನು ಹೇಳಿದ್ರೆ ಇದೇನು ಅಗತ್ಯ ಅನ್ನೋದು ಮುಖ್ಯ ಅಲ್ಲ. ಶೀ ಒಂದು ಇದು ಬೇರೆ ಇದ್ದಂದ್ರೆ ಬಾಸ್ಟ್ ಆಗಿ ಮಾಡ್ಬೋದು ಅಂತ ಅಷ್ಟೇ. ಇಂಡಸ್ಟ್ರಿನ ಬಿಟ್ಟಿಲ್ಲ, ಗಂಡನ ವೃತ್ತಿ ಇದ್ದೇ ಇದೆ. ಜೊತೆಲಿ ಅಪ್ಪಾಜಿ ಅಮ್ಮ ಮಾಡಿದ ಏನು ಶಕ್ತಿಧಾಮ, ಅದು ನಡೆಸ್ತಾ ಇದ್ದಾರೆ. ಜೊತೆಲಿ ವೆನ್ ದೇ ವಾಂಟ್ ಟು ಇನ್ನೂ ದೊಡ್ಡದಾಗಿ ಮಾಡಬೇಕು ಅಂತ ಬಂದಾಗ 100% ಯೂಸ್ ಆಗುತ್ತೆ. ಇವಾಗ ನನ್ನೇ ಕೇಳಿದ್ವಿ, ಇವಾಗ ನಿಮ್ಮ ಯೋಗರಾಜ್ ಭಟ್ ಕೇಳಿದ್ರು, ಧಾರವಾಡಲೊಂದು ಮಾಡಿ ಈ ಕಡೆ ಗದಗಲಿ ತುಂಬ ಚೆನ್ನಾಗಿ ಕಷ್ಟಪಡೋಕೆ ನಾರ್ತ್ ಕರ್ನಾಟಕ. ಸೊ ಇಟ್ಸ್ ಜಸ್ಟ್ ಸೇವೆ ಅಷ್ಟೇ. ಅದರಿಂದ ಈ ಪ್ಲಾಟ್ಫಾರ್ಮ್ ಬೇಕು, ಎಲ್ಲರಿಗೂ ಬೇಕು ಸರ್. ನಮ್ಮ ಆ್ಯಕ್ಟ್ ನಮ್ಮ ಇಂಡಸ್ಟ್ರಿಗೆ ಬೇಕಲ್ವಾ? ಯಾಕೆ ಪ್ರಮೋಷನ್ ಬೇಕು ಅಂತೀವಿ ನಾವು? ಅಹಂಕಾರದ ಸುಮ್ಮನೆ ಇರ್ಬೋದ್ರಾಯ್, ಶಿವರಾಜ್ಕುಮಾರ್ ಪಿಚ್ಚರ್ ಓಡುತ್ತೆ ಬಿಡಯ್ಯ. ನೋ, ಎಲ್ಲದಕ್ಕೊಂದು ರೀತಿ ಇದೆ, ಒಂದು ನಿಯತ್ತಿದೆ, ಅದಕ್ಕೆ ನಾವು ಗೌರವ ಕೊಡಬೇಕು. ಈ ಸರ್ಕಸ್ ಬೇಕನ್ನೋದಲ್ಲ. ಏನೇ ಎಲ್ಲ ಲೈಫ್ ಇಸ್ ಏನು ಏನು ಸರ್ಕಸ್, ಯಾವ ಥರ ಸರ್ಕಸ್ ಅಂತ ಹೇಳಿ ಹೇಳಿ. ಇಲ್ಲ, ಒಂದು ನಿಮಿಷ, ವಾಟ್ ಇಸ್ ಸರ್ಕಸ್? ಶಿವ್ ಶಿವ್, ನಾನು ನಾನು ಉತ್ತರ ಕೊಡ್ತೀನಿ. ಇಲ್ಲ ಇಲ್ಲ, ಒಂದ್ ನಿಮಿಷ, ಅಲ್ಲ ಒಂದ್ ನಿಮಿಷ, ಒಂದ್ ನಿಮಿಷ. ಅಂದ್ರೆ ಇವತ್ತು ಬಂಗಾರಪ್ಪ ಮತ್ತೆ ರಾಜ್ಕುಮಾರ್ ದೊಡ್ಡ ಶಕ್ತಿ ಕೊಟ್ಟಾರೆ. ಇವತ್ತು ನೀವು ಅಂದ್ರೆ ಬಹಳ ಸರಳವಾಗಿದೆ ಅಂತ ನನ್ನ ಅಭಿಪ್ರಾಯ. ಹೇಳ್ತೇನೆ, ನಾನು ಹೇಳಿದ್ರೆ ಯಾವುದೇ ವಿಷಯ ಸರಳ ಅಲ್ಲ. ಈ ನೇಮ್ ಇದ್ದ ತಕ್ಷಣ ಸರಳ ತಂದ್ಕೋಬಾರ್ದು. ಅವ್ರ ಹೆಸರಿಗೆ ಧಕ್ಕೆ ಬರೆದ ರೀತಿ ನಾವು ಮಾಡ್ಕೋಬೇಕಷ್ಟೇ ಅಲ್ವಾ? ಈಗ ಅವ್ರ ಹೆಸರು ಇದೆ ಅನ್ಬಿಟ್ಟು ನಾವು ಹೋಗಕ್ಕಾಗುತ್ತಾ? ಇಲ್ಲ, ಇದೆ. ಅದನ್ನ ಹೆಂಗದೆ ಅದನ್ನ ಆಶೀರ್ವಾದ ತರ ತಗೊಂಡು ನಾವ್ ಏನ್ ಕೆಲಸ ಮಾಡ್ಬೇಕು ಅದು ಮಾಡ್ಲೇಬೇಕು. ಅದು ನ್ಯಾಯವಾಗಿ ಮಾಡ್ಬೇಕು, ಯಾಕಂದ್ರೆ ಅದು ಅವ್ರಿಗೆ ಧಕ್ಕೆ ಬರಬಾರ್ದು. ಅವ್ರ ಹೆಸರು ಧಕ್ಕೆ ಬರಬಾರ್ದು, ನಮ್ಮ ತಂದೆಗಾಗ್ಲಿ ಇಲ್ಲ ಗೀತಾ ಅವ್ರ ತಂದೆಗಾಗ್ಲಿ ಆ ಹೆಸರು ಧಕ್ಕೆ ಬರಬಾರ್ದು. ಈಸಿಯಾಗಿ ಗೆದ್ಬಿಡ್ಬೋದು, ರೈಟ್? ಈಗ ಒಂದು ನೀವು ಇಷ್ಟೊಂದು ಸರ್ಕಸ್ ನಾವು ಮಾಡ್ತಾ ಇಲ್ಲ ಸರ್ಕಸ್. ಇವ್ರು ಬಂದು ಅಭಿಮಾನದಿಂದ ಸಹಕಾರ ಮಾಡೋದು ಸರ್ಕಸ್ ಆಗ್ತಾ? ಒಂದು ನಿಮಿಷ, ಅಲ್ಲ ಅಸೋಸಿಯೇಷನ್ ನಾವು ಈವನ್ ಗೀತಾ ಎಸ್ ಈಸಿಗೆ ಅಲ್ಲ ಈಸಿಯಾಗೆ ನಾವು ಗೆಲ್ತಾ ಇರೋದು. ಆಮೇಲೆ ಒಂದು ನಿಮಿಷ ಈಗ ಹಂಗಾದ್ರೆ ಬಿ ಜೆ ಪಿ ಅವರಿಗೆ ಮಹಾರಾಜರ ಬೇಕಾಗಿತ್ತ? ಅಲ್ಲ, ಬಿ ಜೆ ಪಿಗೆ ಮಹಾರಾಜರ ಬೇಕಾಗಿತ್ತ? ನಾನು ರಾಜಕೀಯ ಸ್ಟೇಟ್ಮೆಂಟ್ ನಾನು ಕೊಡ್ತೀನಿ. ಅಷ್ಟೊಂದು ಸರ್ಕಸ್ ಮಾಡಬೇಕಾಗಿತ್ತ?